ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹಿಂದಿನ 2019 ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಬಹಳಷ್ಟು ಕ್ಷೇತ್ರ ಗೆಲ್ಲುವ ಅವಕಾಶವಿದೆ. 14-16 ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಲಿದೆ. ಎರಡು ಪಕ್ಷಗಳಿಗೂ 50-50 ಗೆಲ್ಲುವ ಅವಕಾಶವಿದೆ ಅಂತ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ವೇಳೆ ಬಿಜೆಪಿ ಚರ್ ಸೋ ಫಾರ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ, 400 ಸೀಟು ಬರುತ್ತೆ ಅಂದಿದ್ರೆ ಪ್ರಧಾನಿ ಮೋದಿ ಈ ರೀತಿ ದಿನಕ್ಕೊಂದು ಭಾಷಣ ಹೇಳಿಕೆ ಕೊಡ್ತಾ ಇರಲಿಲ್ಲ, ಇದು ಸೋಲಿನ ಹತಾಶೆಯ ಮುನ್ಸೂಚನೆ ಅಂತ ಲೇವಡಿ ಮಾಡಿದ್ರು. ಬಿಜೆಪಿ ಕಾಂಗ್ರೆಸ್ ಒಳ ಒಪ್ಪಂದ ಆಗಿದ್ಯಾ ಎಂಬ ಬಗ್ಗೆ ಬೆಳಗಾವಿಯಲ್ಲಿ ಬಿಜೆಪಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಕುರಿತು ಮಾತನಾಡಿ, ಬಿಜೆಪಿ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ರಾಜಕಾರಣ ಏನೂ ಇಲ್ಲ, ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ, ಇನ್ನು ಯತ್ನಾಳ್ ಇಲ್ಲಿಗೆ ಯಾಕೆ ಬರಲಿಲ್ಲ ಎಂದು ನೀವು ಪ್ರಶ್ನೆ ಮಾಡುತ್ತಿಲ್ಲ, ಅವರವರ ಅಡಚಣೆ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ, ಕೊನೆಗಳಿಗೆಯಲ್ಲಿ ನಮಗೂ 3-4 ಕ್ಷೇತ್ರಗಳಿಗೆ ಸಮಯದ ಅಭಾವದಿಂದ ಹೋಗಲು ಸಾಧ್ಯವಾಗಲಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ಲೀಡ್ ಎಷ್ಟು ಎನ್ನುವುದನ್ನ ನೀವೇ ಹೇಳಬೇಕು, ಎಷ್ಟು ಅಂತರ ಎಂಬ ಬಗ್ಗೆ ಇನ್ನು ಚರ್ಚೆಯ ಹಂತದಲ್ಲಿ ಇಲ್ಲ, ಅವರಂತೂ ಗೆಲ್ಲುವ ಪ್ರಶ್ನೆ ಉದ್ಭವಿಸುವುದಿಲ್ಲ, ನಾವು ಎಷ್ಟು ಅಂತರದಿಂದ ಗೆಲ್ತೀವಿ ಎನ್ನುವುದಷ್ಟೇ ಪ್ರಶ್ನೆ, ಎಲ್ಲರೂ ಕೂಡ 1 ಲಕ್ಷ ಅಂತರ ಅಂತ ಹೇಳ್ತಿದ್ದಾರೆ. ಬೆಳಗಾವಿ ಕೂಡ ಗೆಲ್ತೀವಿ ಅಂತ ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬಿಜೆಪಿ ಟೀಕೆಗೆ ಟೀಕೆ ಮಾಡಲು ಅದು ಅವರಿಗೆ ಸಂಬಂಧಿಸಿದ್ದಲ್ಲ, ನಮ್ಮ ಪಕ್ಷ ಯಾರಿಗೆ ಟಿಕೆಟ್ ಕೊಡಬೇಕು ಎಂಬುದು ನಮಗೆ ಸಂಬಂಧಪಟ್ಟದ್ದು, ಅಭ್ಯರ್ಥಿ ವಿರೋಧ ಮಾಡಲಿ ಆದ್ರೆ ಇವರಿಗೆ ಟಿಕೆಟ್ ಕೊಟ್ರಿ ಅಂತ ಹೇಳೋದು ಅವರ ಡ್ಯೂಟಿ ಅಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಲಿಸ್ಟ್ ತೆಗೆದು ನೋಡಿದ್ರೆ ಅವರ ಸಾಕಷ್ಟು ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಎಲ್ಲರ ಮಕ್ಕಳು ಕೂಡ ಇದ್ದಾರೆ, ಆದ್ರೆ ನಮ್ಮದು ಬಹಳ ಹೈಲೈಟ್ ಮಾಡ್ತಿದ್ದಾರೆ. ಇನ್ನು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದು 100-100 ಪ್ಲಸ್ ಆಗಿದೆ ಅಂತ ಟಾಂಗ್ ಇಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬರ್ಬೋದು, ಅಲ್ಲಿ 7-8 ರೇಂಜ್ನಲ್ಲಿ ಬರ್ಬೋದು. ನಮ್ಮ ನಿರೀಕ್ಷೆ ಅಂತೀವ ಅಟ್ಲೀಸ್ಟ್ 1.5 ಹೆಚ್ಚು ಉತ್ತರ ಬಾಂಬೆ ಹೈದರಾಬಾದ್ ಕರ್ನಾಟಕ ಜಾಸ್ತಿ ಬರ್ಬೋದು ಅಂತ ಅಂದಾಜಿದೆ, ಇಲ್ಲಾಂದ್ರೆ ಈಕ್ವಲ್. ಟೀಕೆ ಮಾಡ್ಲಿಕ್ಕೆ ಏನು ಅವ್ರಿಗೇನು ಸಂಬಂಧಪಟ್ಟದ್ದು, ಏನು ಅವ್ರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ನಮ್ಮ ಪಾರ್ಟಿ ಯಾರು ಕೊಡ್ತೀವಿ ಬಿಡ್ತೀವಿ ನಮಗೆ ಸಂಬಂಧಪಟ್ಟದಲ್ಲ. ಅದು ನಾವು ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಅಲ್ಲ. ಇನ್ನು ಅಭ್ಯರ್ಥಿ ವಿರೋಧ ಮಾಡ್ಬೋದು ಹೊರತಾಗಿ ಕ್ಯಾಂಡಿಡೇಟ್ನ ಇವ್ರನ್ನೇ ಯಾಕೆ ಕೊಟ್ರೆ ಅನ್ನೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ, ಅವ್ರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಈಗ ಅವರು ಸಿಕ್ಕಾಪಟ್ಟೆ ಮಕ್ಕಳಿಗೆ ಕೊಟ್ಟದ್ದು ಎಷ್ಟು ಅದಾರೆ, ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಲಿಸ್ಟ್ ತೆಗೆದ್ರೆ ಎಲ್ಲರೂ ಮಕ್ಕಳು ಇದ್ದೇ ಅದಾರೆ, ಇಲ್ಲ ಅಂತ ಎಲ್ಲಿ ಹೇಳೋಕ್ಕಾಗಲ್ಲ. ಅವ್ರು ನಮ್ದು ಭಾಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು. ಈಗಂತೂ ಮಳೆ ಆಗ್ತಾ ಇದೆ, ಆತರೆಲ್ಲ ಆತರ ಇಫೆಕ್ಟ್ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ಎಲ್ಲೆಲ್ಲಿ ಮಳೆ ಆಗಿದೆ, ಎರಡು ಮೂರು ತಾಸು ಆಗಿದೆ, ಹಿಂಗಾಗಿ ಸೊ ಎಲ್ಲಿ ಮಳೆ ಆಗಿದೆ ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇದೆ. ಸೊ ಇನ್ನು ಅಂಥದ್ದೇನು ಇರೋದು, ಎರಡು ಒಂದು ಕುಡಿಯ ನೀರು, ಒಂದು ಮೇವಿನ ಸಮಸ್ಯೆ ಇದ್ದಾರೆ, ಅದೇ ಮೇಜರು. ಮೇವಿನ ಸಮಸ್ಯೆ ಇನ್ನು ಮಟ್ಟ ಎಲ್ಲೂ ಬಂದಿಲ್ಲ ರೀ, ನೀರಿಂದ ಬಂದಿದೆ, ನೀರು ಟ್ಯಾಂಕರ್ ಮೂಲಕ ಆಗ್ತಾ ಇದ್ರು. ಈಗ ಬಿಡುಗಡೆ ರಿಕ್ವೆಸ್ಟ್ ಮಾಡಿ ಭಾಳ ಸದ್ ನಾವು ಮಾರ್ಚ್ನಲ್ಲೇ ಮಾಡಿದ್ವಿ, ಅದೊಂದು 2 TMC ಅಟ್ಲೀಸ್ಟ್ 1 TMC ಬಂದರು ನಮಗೆ ಪರಿಹಾರ ಆಗ್ತೈತಿ. ಆದರೂ ಕೂಡ ನಾವು ನಮ್ಮ ಇಡ್ಕಲ್ ಡ್ಯಾಮ್ನಿಂದ ಈಗಾಗಲೇ 1 TMC ಬಿಟ್ಟಿದ್ವಿ, ಮತ್ತೆ 1 TMC ಬಿಡಲಿಕ್ಕೆ ಬಿಡ್ತಾ ಇದೀವಿ, ಮತ್ತೆ ಇನ್ನೊಂದು TMC ಕೃಷ್ಣಾ ನದಿ. ಇಲ್ಲ ದುಡ್ಡಿಂದೇನೆ ದುಡ್ಡು ಪ್ರಶ್ನೆ ಬರೋಲ್ಲ, ಮಾನವೀಯತೆ ದೃಷ್ಟಿಯಿಂದ ಕುಡಿಯೋ ನೀರಿಗೆ ಬಿಡಬೇಕಾದ ಅದು ಕುಡಿಯೋ ನೀರಿಗೆ ದುಡ್ಡಿನ ಪ್ರಶ್ನೆ ಬರೋಲ್ಲ. ಇನ್ನೂ ಒಂದು 100 ಗ್ರಾಮ ಪಂಚಾಯತಿ ಅವರು ತಗೊಂಡಿಲ್ಲ, ಇನ್ನೂ 100 ಮೋಸ್ಟ್ಲಿ ಸುಮಾರು 400 ಪಂಚಾಯತಿ ಅವರು ಇಲ್ಲಿ ಟ್ಯಾಂಕರ್ ಇದೆ. ಸೊ ಇನ್ನು 100 ಟ್ಯಾಂಕರ್ ತಗೋಬೇಕಾದ್ರೆ ನಾವು ಪ್ರತಿ ಸಾರಿ ಮೀಟಿಂಗ್ನಾಗ ಅವ್ರಿಗೆ ಪ್ರೆಷರ್ ಮಾಡ್ತೀವಿ. ಅವ್ರಿಗೆ ಎಲ್ಲರಿಗೂ ಟ್ಯಾಂಕರ್ ಇದ್ರೆ ಯಾವಾಗ ಬೇಕಾದಾಗ ಸ್ವಂತ ಇರ್ತದೆ, ಯಾವಾಗ ಬೇಕಾದಾಗ ಯಾರ ಮ್ಯಾಗೆ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ. ಒಂದು ಟ್ಯಾಂಕರ್ ಇದ್ದರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡೋದು, ದಿವಸ 10 ಟ್ರಿಪ್ ಮಾಡ್ಬೋದು. ಅದು 10 ಟ್ರಿಪ್
ಬಾಡಿಗೆ ತೊಗೋ ಅದನ್ನ ಬಾಡಿಗೆ ತೊಗೋತಾರ, ಯಾರಿಲ್ಲಾಂದ್ರೆ ವಾಲಂಟಿಯರ್ ಆಗಿ ಕೊಡ್ತಾರ, ಅಥವಾ ಅವ್ರ ಕಾರ್ಯಕರ್ತರಿರ್ತಾರ, ತಮ್ಗೆ ಯಾರು ನೀಡಿ ಇರ್ತೈತೆ ಅವ್ರು ಅದನ್ನ ತೊಗೊಂಡು ಮಾಡ್ಬೋದು. ಇಂಜಿನ್ ನಾವು ಕೊಡ್ಬೇಕತ್ತೇನ್ರಿ? ಅಲ್ಲ, ಅಲ್ಲಿಂದ ನಾವು ತಹಶೀಲ್ದಾರ್ ಆಫೀಸಿಂದ ಕೊಡ್ತಾರೆ. ಈಗ ಗ್ರಾಮ ಪಂಚಾಯತಿಗೆ ಕೊಡೋ ಉದ್ದೇಶ ಎಮರ್ಜೆನ್ಸಿ ರೀ, ಈಗ ಮದುವೆ ಜಾತ್ರೆ ಅಥವಾ ಯಾವುದೊಂದು ಕಾಲನಿಯಲ್ಲಿ ಬೋರ್ ಫೇಲ್ ಆಗ್ತೈತೆ ಕೊಡಲಿಕ್ಕೆ. ಅದನ್ನು ಬಿಟ್ಟು ನಾವು ತಹಶೀಲ್ದಾರ್ ಆಫೀಸ್ಗೆ ನೀವು ರಿಕ್ವೆಸ್ಟ್ ಮಾಡ್ರೆ ಅವ್ರೇನು ಎನಿ ನಂಬರ್ ಆಫ್ ಟ್ಯಾಂಕರ್ಸ್ ಕೊಡ್ತಾರೆ. ಏನು ಮಾಡ್ಲಿಕ್ಕಾಗಲ್ಲ, ಸಿಸ್ಟಮ್ ಹಂಗಾಯಿದ್ರಿ. ಏನು ನಾವು ಕುಡಿಯೋ ನೀರು ಅಂತ ಬಿಟ್ಟರು ಅದನ್ನು ಅದಕ್ಕೆ ಯೂಸ್ ಮಾಡ್ತಾರೆ. ಆದರೂ ಕೂಡ ಬಾವಿ ಬೋರು ಹಳ್ಳದಲ್ಲಿ ನೀರು ಬರೋದ್ರಿಂದ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಆ ಊರಿನ ಸಮಸ್ಯೆ ಪರಿಹಾರ ಆಗ್ತೈತೆ. ಸೊ ಅದಕ್ಕೆ ಬಿಡ್ತೀವಿ. ಅದರಲ್ಲಿ ಈಗ ನೀರು ಹಚ್ಕೊಳ್ದಾಗ ಪಕ್ಕಕ್ಕೆ ಬಾವಿ ಇರ್ತಾವಲ್ಲ, ಬಾವಿಯಲ್ಲಿ ನೀರು ಬಂದ್ರೆ ಒಂದು ತಿಂಗಳವರೆಗೆ ಆ ಭಾಗದಲ್ಲಿ ಅದು ಕುಡಿ ನೀರಿಗೆ ಅನುಕೂಲ ಆಗ್ತೈತೆ. ಸೊ ಆ ದೃಷ್ಟಿಯಿಂದ ನಾವು ಬಿಡ್ತಾ ಇದ್ದೀವಿ. ಆ ಪ್ರಸ್ತಾವನೆ ಇದೆ. ಈಗಾಗಲೇ ಅಲ್ಲಿಗೆ ನೀರು ನಾವು ತರ್ತಾ ಇದ್ರಿ, ಇಲ್ಲಿಂದ ಅಂದ್ರೆ ಡ್ಯಾಮಿಂದ ಎರಡು ಕಂಗರಾಳಿಗೆ ನೀರನ್ನು ನಾವು ಈಗಾಗಲೇ ಕೊಡ್ತಾ ಇದೀವಿ. ಆದರೆ ಈಗ ಬೇಸಿಗೆ ಇರೋದ್ರಿಂದ ಪೂರ್ಣ ಪ್ರಮಾಣ ಕೊಡ್ಲಿಕ್ಕೆ ಆಗೋಲ್ಲ, ಹಿಂಗಾಗಿ ಶಾರ್ಟೇಜ್ ಇರ್ಬೋದು. ಇದ್ರ ಪರಿಹಾರ ಅಂದ್ರೆ ಟ್ಯಾಂಕರ್ ಮೂಲಕ ಅದಕ್ಕೆ ಚೆಕ್ ಮಾಡಿ ನೋಡ್ತೇವೆ, ಅವಶ್ಯವಿದ್ರೆ ಟ್ಯಾಂಕರ್ ಕೊಡಿಸ್ತೀವಿ. ಅವ್ರು ಮಾಡ್ಬೇಕಲ್ಲ, ಅವ್ರ ಕಾರ್ಪೊರೇಷನ್ ಡ್ಯೂಟಿ, ಅವ್ರ ಕಮಿಷನರ್ ಇದ್ದಾರೆ. ಅದು ಇದ್ದೇ ಇದೆ, ಆರೋಪ ಮೊದಲಿಂದ ಇದ್ದಾರೆ, ಕಳಪೆ ಕಾಮಗಾರಿ ಆಗಿದೆ ಅಂತ ಮೊದಲಿಂದ ಡೇ ಒನ್ನಿಂದ ಆರೋಪ ಇದ್ದೇ ಇದೆ. ಸೊ ಅವ್ರ ಹೊಂದಾಣಿಕೆ ಮಾಡಿ ಮಾಡ್ಕೋಬೇಕು. ಈಗ ಮಾಡಿದಾರೆ, ಏನು ಮಾಡೋಕ್ಕಾಗಲ್ಲ, ಏನು ಈಗೇನು ಮಾಡೋಕ್ಕಾಗತ್ರಿ? ಅವ್ರ ಹೊಂದಾಣಿಕೆ ಮಾಡಿ ಮಾಡಿದ್ರು. ಯಾವ್ದ್ರೆ ಅದೇ ಅದು ನಾಲ ವೈಂಡಿಂಗ್ ಮಾಡೋದು ಪ್ರಪೋಸಲ್ ಇದೆ. ಅದ್ರ ಅಷ್ಟೇ ಟೆಂಪೊರರಿ ಮಾಡ್ತೀವಿ ಅಷ್ಟೇ, ಯಾವಾಗ ನೀರು ಜಾಸ್ತಿ ಬರ್ತಾರಲ್ಲ, ಟೆಂಪೊರರಿ ಮಾಡ್ತೀವಿ. ಅದಕ್ಕೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ನೋಡ್ಬೇಕು, ಯಾಕಂದ್ರೆ ಅದು ಭಾಳಷ್ಟು ಭೂಮಿ ಕೂಡ ಹೋಗ್ತಿದೆ ಅನ್ನೋದು ಆತಂಕ ಇದೆ ಅದು ರೈತರದು. ಹಿಂಗಾಗಿ ಅದನ್ನು ಜಾಸ್ತಿ ವೈಂಡಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಮಸ್ಯೆ ಇದ್ದರೆ ಅದನ್ನು ಅಥಾರಿಟಿ ಅವ್ರು ನೋಡಬೇಕು, ಅವ್ರು ಸರಿಯಾಗಿ ನೋಡೋದಿಲ್ಲ. ಪ್ಲ್ಯಾನಿಂಗ್ ಹೋಗ್ಬೇಕು, ಅವ್ರು ಸ್ಕ್ವಾಡ್ ಮಾಡ್ಬೇಕು ರೀ. ಸ್ಕ್ವಾಡ್ ಪೊಲೀಸ್ ತೊಗೊಂಡು ಅವ್ರಿಗೆ ಹೋಗಿ ಚೆಕ್ ಮಾಡಬೇಕು. ಅಧಿಕೃತ ಯಾವುದೋ ಅವ್ರಿಗೆ ಅಷ್ಟ ಸಪೋರ್ಟ್ ಮಾಡಬೇಕು, ಇವ್ರು ಮಾಡೋದಿಲ್ಲ. ಹಿಂದೆ ಒಂದ್ಸರಿ ಅವ ಕೇಸ್ ಹಾಕ್ಸಿದ್ದೀವಿ ನಾವು ಒಂದ್ಸರಿ 13ರಲ್ಲಿ. ಅವ್ರು ಏನು ಹೇಳಿದ್ರೆ ನಮ್ಮ ಕಡೆ ಸ್ಟಾಪ್ ಇಲ್ಲ ಅಂತ ಹೇಳ್ತಾರೆ. ಸೊ ಒಂದು ಸ್ಕ್ವಾಡ್ ಟೀಮ್ ಮಾಡಿದ್ರೆ ಇದು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಸ್ಕ್ವಾಡ್ ಮಾಡ್ಬೇಕ್ರಿ ಅವರು, ಕಾರ್ಪೊರೇಷನ್ ಅವರು ಪ್ಲಸ್ ಗೋಡದವರು. ಸೊ ಅವ್ರ ಟೋಟಲಿ ವರ್ಕ್ ಅಂದರೆ ಇದನ್ನೇ ನೋಡ್ಬೇಕ್ರಿ ಅವರು, ಎಲ್ಲಿ ಅನಧಿಕೃತ ಬಡಾವಣೆ ಆಗ್ತಾವ, ಪರ್ಮಿಷನ್ ಇದೆಯಾ. ಸೊ ಅದ್ರ ಮಾತ್ರ ಮಾಡೋಕ್ಕೆ ಸಾಧ್ಯದ್ರೆ ನೋಡೋಣ. ಅದೇ ಮೀಟಿಂಗ್ ಇದಾಗಲಿ, ಸಭೆ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ 6 ತಾರೀಕು ನಂತರ ನೀರಾವರಿ ಇಲಾಖೆಯವ್ರನ್ನ ಚಲ ಕರ್ಸಭೆ ಮಾಡೋಕೆ, MIದಾರು ಮಾಡಬೇಕು ಅಥವಾ ಮೇಜರ್ದಾರು ಮಾಡಬೇಕು ಚೆಕ್ ಮಾಡ್ಬೇಕ್ರಿ. ಅದು ಎರಡೂ ಇದರ ಪ್ರಪೋಸಲ್. ಅದನ್ನು ಅವ್ರ ಗಮನಕ್ಕೆ ತರ್ತೀವಿ. ಕಮಿಷನರ್ ಅವ್ರು ಮಾಡ್ಬೇಕು, ಯಾಕೆ ಮಾಡಿಲ್ಲ ಕೇಳೋಣ ಕೇಳೋಣ ಅವ್ರಿಗೆ. ಯಾಕಂದ್ರೆ ನಮ್ಗೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕಾಗಿಲ್ಲ, ಹೋಗ್ಲಿಕ್ಕಾಗಿಲ್ಲ. ಆದರೂ ಫೋನಲ್ಲಿ ಮಾತಾಡ್ತೀವಿ ಅವ್ರ ಜೊತೆ. ಎಲ್ಲ ಶೀತಲ ಇದ್ರೆ ಪರ್ಯಾಯವಾಗಿ ಮಾಡ್ಕೊಂಡಿದ್ದಾರೆ ಅವ್ರು, ರಿಪೇರಿ ಅದು ಇದು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಫ್ಲಡ್ನಲ್ಲಿ ದುಡ್ಡು ಬಂದಿದೆ, ಹೊಸ ಕಟ್ಟಡ ಬಂದಿದೆ, ಆಮ್ಯಾಗೆ ನರೇಗಾದಲ್ಲಿ ಮಾಡ್ತಾರೆ ರಿಪೇರಿ ಅಂತ ಮಾಡಿದ್ರೆ. ಅಷ್ಟು ಕೆಟ್ಟದ್ದಾಗಿದ್ರೆ ಅದನ್ನು ಡೆಮೊಲಿಷನ್ಗೆ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ, ಕೆಲವು ಕೂಡಬಾರ್ದಂಥ ಆದೇಶ ಕೂಡ ಆಗಿದೆ. ಅದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನನ್ನ ಲೆಕ್ಕಲೇ. ಭಾಳಷ್ಟು ಸರ್ಕಾರಿ ಶಾಲೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದೆ. ಇಲ್ಲ, ನನ್ನ ದೃಷ್ಟಿಯಿಂದ ಆಗ್ಲಿಕ್ಕಿಲ್ಲ,
ಅನ್ನಿಸ್ತದೆ. ಇನ್ನು ಮಿಕ್ಕಿದೆಲ್ಲ ಹೈಕಮಾಂಡ್ ಬಿಟ್ಟಂತ ವಿಚಾರ, ಅವ್ರು ನಿರ್ಧಾರ ಮಾಡಬೇಕು. ಆಯ್ತು, ಕಟ್ತಾ ಇದ್ರಲ್ಲ, ಜಿಲ್ಲೆಯಲ್ಲಿ ಸುಮಾರು ಒಂದು 100 ಕಟ್ಟಡ ಕಟ್ತಾ ಇದೀವಿ ಹೊಸದು. 100 ಶಾಲೆ ಹೊಸ ಕಟ್ಟಡವನ್ನು ಕಟ್ತಾ ಇದೀವಿ. 100 ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 5 ಕೊಟ್ಟಿದ್ದೀವಿ. 5 ನೀವು ಹೇಳ್ಬೇಕದ್ನ. ಬರ್ಬೇಕು, ಇನ್ನೂ ಚರ್ಚೆ ಅಂತಲ್ಲಿ ಇದಾರೆ ಅದು. ಇಲ್ಲ, ಅವ್ರಂತೆ ಬರೋ ಪ್ರಶ್ನೆ ಇದೆ, ಉದ್ಭವಿಸೋದಿಲ್ಲ. ನಾವು ಎಷ್ಟರಿಂದ ಬರ್ಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ. 1 ಲಕ್ಷ ಮೇಲಿಂದ ಬರ್ತದೆ ಎಲ್ಲರ ಬಾಯಲ್ಲಿ ಅಂದಾಜು ಎಲ್ಲ ಇದೆ. 1 ಲಕ್ಷ ಅಂತ ಲಕ್ಷ ಇದೆ ನೋಡೋಣ, 1 ಲಕ್ಷ ಅಂತ ಹೇಳ್ತಾರೆ. ಬೆಳಗಾವಿ ಕೂಡ ಗೆಲ್ತೀವಿ. ಅದು ಹೆಂಗೆ ನಾವು ಹೋಟ್ರ್ ಕೇಳ್ತಾರೆ ನಮ್ಮ ಮಾತು, ಲೀಡ್ರ್ ಮಾತು ಹೋಟ್ರ್ ಕೇಳ್ಬೇಕಲ್ಲ, ಕೇಳೋಣ. ಹೋಟ್ರ್ ಮಾತು ಲೀಡ್ರ್ ಕೇಳೋದಲ್ಲ. ಏನತ್ರ ಮತ್ತೆ ಇಲ್ಲೂ ಯತ್ನಾಳು ಬರ್ದಿಲ್ಲ, ಮತ್ತೆ ನೀವು ಅದನ್ನ ಕೇಳಂಗಿಲ್ಲ. ಯತ್ನಾಳು ಇಲ್ಲಿ ಯಾಕೆ ಬರ್ದಿಲ್ಲ, ನೀವು ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಬಟ್ಟ ಇಲ್ಲಿವರೆಗೆ. ಅವ್ರವ್ರಿಗೆ ಅಡ್ಚಿನಿ, ಅವ್ರವ್ರ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ. ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕೆ ಆಗಿಲ್ಲ. ನಾವೊಂದು 3-4 ಕಾನ್ಸ್ಟಿಟ್ಯೂನ್ಸಿ ಹೋಗಬೇಕಾಯಿತು, ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ ರೀ. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ. ಹಿಂದಿನ 19 ಕಂಪೇರ್ ಮಾಡ್ರೆ ಈ ಸಾರಿ ನಮಗೆ ಎಲ್ಲ ಕಡೆ ಭಾಳಷ್ಟು ಗೆಲ್ಲಲಿಕ್ಕೆ ಅವಕಾಶ ಇದೆ ರೀ. ಕನಿಷ್ಠ ಹೇಳಿದ್ರಲ್ಲ, 14, 15, 16 ಅವಕಾಶ ಇದೆ. 50-50 ಚಾನ್ಸ್ ಇದೆ ರೀ ಇಬ್ರಿಗೂ. 400 ಪಾರ ಪ್ರಧಾನಮಂತ್ರಿ ಈ ಥರ ಒಂದು ದಿವಸಕ್ಕೊಂದು ಭಾಷಣ ಮಾಡ್ತಾರೆ ಕೇಳಲ್ಲ. 400 ಅವ್ರಿಗೆ ಬರ್ತಾ ಇತ್ತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಿದ್ರು ಅವ್ರು. ದಿನಕ್ಕೊಂದು ಹೇಳಿಕೆ ಬದಲಾವಣೆ, ದಿನಕ್ಕೊಂದು ಕಡೆ ಹೋಗೋದು, ಬೇರೆ ಬೇರೆ ಭಾಷಣ ಮಾಡೋದು ನಡೀತಾ ಇದ್ರಲ್ಲ. ಇದರಿಂದ ಅವ್ರು ಹತಾಶರಾಗಿ ಅಂತ ಇಂಡಿಕೇಶನ್. ಹೇಳ್ತಾರ ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇಂಥ ಘಟನೆಗಳು ಆಗ್ತಾ ಇರೋದು, ಹೊಸದೇನಲ್ಲ. ಆಗ್ತಾವ, ಪೊಲೀಸ್ ಅದನ್ನ ಅಟೆಂಡ್ ಮಾಡ್ತಾರೆ. ಎಲ್ಲದಕ್ಕೂ ಸರ್ಕಾರಕ್ಕೆ ತಂದು ಜೋಡಣೆ ಮಾಡಲಿಕ್ಕಾಗೋಲ್ಲ. ಅವ್ರ ಕಾಲಿನಲ್ಲಿ ಆಗಿದೆ, ನಮ್ಮ ಕಾಲಿನಲ್ಲಿ ಆಗ್ತೀವಿ, ಮುಂದಿನ ಸರ್ಕಾರ ಬಂದಾಗ ಆಗ್ತಾವೆ. ಅರೆ ಎಲ್ಲನೂ ಸರ್ಕಾರ ವೈಫಲ್ಯ ಅಂತ ಹೇಳಲಿಕ್ಕಾಗೋಲ್ಲ. ಅವರಲ್ಲೇ ಆಗಿದೆ, ಅವರ ಅವಧಿಯಲ್ಲಿ ಆಗಿಲ್ಲ, ಆಗಿದೆ ಅವ್ರಲ್ಲ. ಕಳ್ಳತನ ಆಗಿದೆ, ಡ್ರಗ್ಸ್ ಆಗಿದೆ, ಚೈನ್ ಅಂತ. ಒಂದು ಸಾರಿ ಬಿ ಜೆ ಪಿ ಇದ್ದಾಗ ಚೈನ್ ಸರಣಿ ಬೆಂಗಳೂರಲ್ಲಿ ಆಯಿತು. ಅದೆಲ್ಲ ಆಗ್ತದೆ, ಅದು ಪೊಲೀಸರು ಮಾಡುವಂಥ ಕೆಲಸ, ಅದು ಅದನ್ನು ಸರ್ಕಾರ ಮ್ಯಾಗ ಇರಲಿಕ್ಕಾಗಲ್ಲ. ಅದಕ್ಕೂ ಇದಕ್ಕೆ ಏನು ಸಂಬಂಧ, ಅದಕ್ಕಿಂತ ಅವ್ರು ಬೆಟರ್ ಏನು ಬರೀ ದಲಿತ ಶೇಮ್ ಅಂತ ಹೇಳ್ತಾರೆ. ಬೇರೆ ಚರ್ಚೆ ಇಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ, ಹೆಂಗು ಏನು ಯಾವ ಬರ್ತಾವ ಅಷ್ಟೇ.
ಮಾಡ ಬರ್ಬೇಕಲ್ಲ, ಇಂಡಿಯಾಕ್ ಬಂದ್ರೆ ಮಾಡ್ತಾರೆ, ಮತ್ತೆ ಇಂಡಿಯಾಕ್ ಬರೋದ್ರೆ ನೀವು ಎಲ್ಲಿ ಬಿಡೋರ, ಇಂಡಿಯಾಕ್ ಬರ್ಬೇಕಲ್ಲ, ಬಂದ್ರೆ ಮಾಡ್ತಾರೆ. ಎಟ್ ಮಾಡ್ತಾರೆ, ಬಂದೇ ಬರ್ಬೇಕಲ್ಲ, ಎಲ್ಲಿ ಹೋಗಿ ಬರ್ತಾರೆ, ಸರೆಂಡರ್ ಆಗತ್ತಾರ ಹಾಗೆ ಆಗ್ತವೆ, ಅನಿವಾರ್ಯ ಇದೆ ಅವ್ರಿಗೆ, ಆಗಲೇಬೇಕು. ಯಾಕಂದ್ರೆ ಈಗಾಗಲೇ ಅವ್ರ ಮ್ಯಾಗ ಆರೋಪ ಇದ್ದಾಗ ಕಾನೂನು ಮೀರಿ ಯಾರೂ ಇರೋಲ್ಲ, ತಡ ಆಗ್ಬೋದು ಬರ್ಬೋದ್ರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.